ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ಬೋರಮ್ಮ ಹೆಚ್ ಅಂಗಡಿ ಈಗ ತಾನೇ ಅಂತಿಮ ವರ್ಷದ ಪದವಿಯ ಪರೀಕ್ಷೆಗಳನ್ನ ಮುಗಿಸಿ ಪಿ ಜಿ ಕೋರ್ಸ್ಗೆ ಸ್ನಾತಕೋತ್ತರ ಕೋರ್ಸ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರ ವಿಷಯಕ್ಕೆ ಯಾವ ಸಿಲೆಬಸ್ನ ನಿಗದಿಪಡಿಸಲಾಗಿದೆ ಮತ್ತು ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಪ್ರಸ್ತುತ ವಿಡಿಯೋದಲ್ಲಿ ಚರ್ಚಿಸ್ತೇನೆ ಸೊ ಈ ವಿಷಯವನ್ನ ಚರ್ಚಿಸೋಕೆ ಮೊದಲು ಸೊ ವಿದ್ಯಾರ್ಥಿಗಳಿಗೆ ನಾನೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಹ್ ತುಂಬಾ ಜನರಿಗೆ ಅಹ್ ಡಿಗ್ರಿ ಓದ್ತಿರ್ಬೇಕಾದ್ರೆ ಏನು ಆಪ್ಷನ್ ಮೂರು ವಿಷಯಗಳನ್ನ ತೆಗೆದುಕೊಂಡಿರ್ತೀರಾ ನೀವು ಅದರಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಶೇಷ ಒಲವು ಮತ್ತು ವಿಶೇಷ ಆಸಕ್ತಿ ಹುಟ್ಟಿರುತ್ತೆ ಒಂದಿರಬಹುದು ಎರಡು ಇರಬಹುದು ಆದ್ರೆ ನೀವು ಅಪ್ಲೈ ಮಾಡುವಾಗ ಪಿ ಜಿ ಅಪ್ಲೈ ಮಾಡುವಾಗ ಪಿ ಜಿ ಸಿಇಟ್ಗೆ ಅಪ್ಲೈ ಮಾಡುವಾಗ ಒಂದಕ್ಕೆ ಮಾಡೋದಿಲ್ಲ ಎರಡು ಅಥವಾ ಮೂರು ಸಬ್ಜೆಕ್ಟ್ ಗಳಲ್ಲಿ ಮಾಡ್ತಾರೆ ಯಾಕೆ ಅಂತ ಸ್ಟೂಡೆಂಟ್ ಸಿಕ್ ಕೇಳಿದ್ರೆ ಇಲ್ಲ ಮಿಸ್ ಒಂದ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸಿಗ್ ಸಿಗ್ಬಹುದು ಅಂತ ಹೇಳಿ ಎಸ್ ಓಕೆ ಅಂದ್ರೂ ಕೂಡ ನಂತರ ಅದು ಯಾವ್ದೋ ಒಂದು ಪಿ ಜಿ ಕೋರ್ಸ್ಗೆ ಸೀಟ್ ಸಿಕ್ಕ ಮೇಲೆ ಏನ್ ಅಭಿಪ್ರಾಯ ಇರತ್ತೆ ಅಂದ್ರೆ ಇಲ್ಲ ಮಿಸ್ ನನ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅಲ್ಲಿ ನನ್ ಸ್ಕೋರ್ ಕಡಿಮೆ ಆಯ್ತು ನನ್ಗೆ ಈಗ್ ಸಿಕ್ಕಿದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಸೊ ಈ ತರಹ ಒಂದು ಅಹ್ ಇಳಿದಿರ್ತಾರೆ ಸೊ ಆ ಎಲ್ಲ ಅಚಾತುರ್ಯಗಳು ಆಗ್ಬಾರ್ದು ಅಂದ್ರೆ ಯಾಕಂದ್ರೆ ಸೊ ನೀವು ಏನು ಪಿ ಅಲ್ಲಿ ವಿಷಯ ತಗೊಳ್ತೀರ ಅದ್ರಲ್ಲಿ ತುಂಬಾ ಮುಂದುವರಿಬೇಕಾಗತ್ತೆ ಅದು ನೆಟ್ ಪಾಸ್ ಮಾಡೋದಾಗಿರ್ಬೋದು ಸ್ಲೆಟ್ ಪಾಸ್ ಮಾಡೋದಾಗಿರ್ಬೋದು ಪಿ ಎಚ್ ಡಿ ಸಂಶೋಧನೆ ಮಾಡೋದು ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಆ ವಿಷಯದಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ ಇಳಿಬೇಕಾಗತ್ತೆ ಸೊ ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲಿ ನಮ್ಗೆ ಆಸಕ್ತಿಯ ವಿಷಯ ಇದ್ರೆ ಅದು ತುಂಬಾ ಒಳ್ಳೇದು ಸೊ ಅದಕ್ಕೋಸ್ಕರ ನೀವು ಯಾವ ವಿಷಯದಲ್ಲಿ ಆಸಕ್ತಿ ನಿಮ್ಗೆ ಇದೆಯೋ ಆ ವಿಷಯದ ಸಂಪೂರ್ಣ ಸಿಲೆಬಸ್ ಅನ್ನ ಸಿಇಿ ಯಾವ ಸಿಲಬಸ್ನ ಇಟ್ಟಿದ್ದಾರೆ ಅನ್ನೋದನ್ನ ನೀವು ವೆಬ್ಸೈಟ್ ಗೆ ಹೋದ್ರೆ ವೆಬ್ಸೈಟ್ ಅಲ್ಲಿ ಸಿಗತ್ತೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ವೆಬ್ಸೈಟ್ ನಲ್ಲಿ ಎಲ್ಲಾ ವಿಷಯಗಳ ಪಿ ಜಿ ಎಲ್ಲಾ ಕೋರ್ಸ್ಗಳಿಗೂ ಸಿಲೆಬಸ್ ಅನ್ನ ಬಿಡ್ಲಾಗಿದೆ ಆ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡು ಸಿಲೆಬಸ್ ನಲ್ಲಿರೋ ಒಂದೊಂದು ಕಾನ್ಸೆಪ್ಟ್ ಮೇಲೂ ಕೂಡ ರೆಫರೆನ್ಸ್ ಬುಕ್ಸ್ ಕೊಟ್ಟಿದ್ದಾರೆ ಎಲ್ಲ ರೆಫರೆನ್ಸ್ ಬುಕ್ಸ್ ಗಳನ್ನ ಓದಿಕೊಂಡು ಒಂದೊಂದು ತಿಂಗಳ ತಯಾರಿನ ನೀವು ಮಾಡಿದ್ರೆ ನಿಮಗೆ ಇಷ್ಟ ಆಸಕ್ತಿ ಇರ್ತಕ್ಕಂತಹ ಸಬ್ಜೆಕ್ಟ್ ಸಿಟನ್ನ ನೀವು ಪಡಿಬಹುದು ಅದರಲ್ಲೇ ನೀವು ಪಿ ಜಿಯಲ್ಲಿ ಪಿ ಜಿ ಸಿಇಟಿ ನಲ್ಲಿ ಮೆರಿಟ್ ಸಾಧಿಸಬಹುದು ಓಕೆ ಸೊ ಆ ತರಹದ ಒಂದು ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತಾ ಸೊ ಪ್ರಸ್ತುತ ವಿಡಿಯೋದಲ್ಲಿ ನಾನು ರಾಜ್ಯಶಾಸ್ತ್ರ ವಿಷಯದ ಪಠ್ಯಕ್ರಮವನ್ನ ವಿವರಿಸ್ತೇನೆ ಸೊ ಇಲ್ಲಿ ಪಿ ಜಿ ಸಿಇಟಿಗೆ ನಿಗದಿಪಡಿಸಲಾದಂತಹ ರಾಜ್ಯಶಾಸ್ತ್ರದ ಸಿಲೆಬಸ್ನ ನೋಡೋದಾದ್ರೆ ಮೊದಲೇದು ರಾಜ್ಯ ಸ್ಟೇಟ್ ಅನ್ನೋ ಕಾನ್ಸೆಪ್ಟು ಸೊ ಅದರ ಮೂಲಾಂಶಗಳಾಗಿರ್ಬೋದು ಮತ್ತು ರಾಜ್ಯದ ಮೂಲ ಸೊ ಅದ ಒರಿಜಿನ್ ಆಫ್ ದ ಸ್ಟೇಟ್ ಅನ್ನ ನೋಡಿದಾಗ ಯಾವ ರೀತಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳ ಮೂಲಕ ಹಾಬ್ಸ್ ಲಾಕ್ ರೂಸು ಸೊ ಆ ಮೂರು ಜನರ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳು ರಾಜ್ಯದ ಉಗಮ ಬಗ್ಗೆ ಉಗಮದ ಬಗ್ಗೆ ಏನನ್ನ ಪ್ರತಿಪಾದನೆ ಮಾಡ್ತವೆ ಅನ್ನೋದನ್ನ ದೆನ್ ಎವಲ್ಯೂಷನರಿ ಥಿಯರೀಸ್ ಅಂತ ನೋಡ್ತೇವೆ ವಿಕಸನ ಸಿದ್ಧಾಂತಗಳು ಅಂತ ಹೇಳಿ ದೆನ್ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂತ ಏನ್ ಕರಿತೀವಿ ಅದರ ಅರ್ಥ ವಿಧಗಳು ಮತ್ತು ಪರಮಾಧಿಕಾರದ ಸಿದ್ಧಾಂತಗಳು ಅವುಗಳನ್ನೆಲ್ಲ ಇನ್ ಡೀಟೇಲ್ ಆಗಿ ಓದ್ಬೇಕಾಗತ್ತೆ ಹಾಗೆ ಹಕ್ಕುಗಳು ಹಕ್ಕುಗಳ ಅರ್ಥ ಅವುಗಳ ಐತಿಹಾಸಿಕ ಬೆಳವಣಿಗೆ ವಿಧಗಳು ಇವುಗಳನ್ನೆಲ್ಲ ಓದ್ಬೇಕು ದೆನ್ ರಾಜಕೀಯ ಬಾಧ್ಯತೆ ಮತ್ತು ನ್ಯಾಯ ಪೊಲಿಟಿಕಲ್ ಅಬ್ಲಿಗೇಷನ್ ಅಂಡ್ ಜಸ್ಟಿಸ್ ಅಂತ ಕರಿತೀವಿ ಇದರ ಅರ್ಥ ಮತ್ತು ಲಕ್ಷಣಗಳನ್ನ ನೋಡ್ಕೊಳ್ಳಿ ದೆನ್ ಪೊಲಿಟಿಕಲ್ ಥಿಂಕರ್ಸ್ ರಾಜಕೀಯ ಥಿಂಕರ್ಸ್ ಇದರಲ್ಲಿ ರಾಜಕೀಯ ಚಿಂತಕರು ಇದರಲ್ಲಿ ಮೂರು ಜನ ಪ್ರಾಚೀನ ಚಿಂತಕರು ಮೂರು ಜನ ಆಧುನಿಕ ರಾಜಕೀಯ ಚಿಂತಕರನ್ನ ನೋಡ್ತೇವೆ ನಾವು ಪ್ಲೇಟೋ ಅರಿಸ್ಟಾಟಲ್ ಕೌಟಿಲ್ಯ ಪ್ರಾಚೀನ ರಾಜಕೀಯ ಚಿಂತಕರಾದ್ರೆ ನೆಹರು ಗಾಂಧಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಧುನಿಕ ರಾಜಕೀಯ ಚಿಂತಕರು ಸೊ ಎಲ್ಲ ರಾಜಕೀಯ ಚಿಂತಕರ ರಾಜಕೀಯ ವಿಚಾರಗಳನ್ನ ಓದ್ಬೇಕಾಗತ್ತೆ ಸಮಗ್ರವಾಗಿ ದೆನ್ ಮಾಡರ್ನ್ ಗವರ್ಮೆಂಟ್ಸ್ ಆಧುನಿಕ ಸರ್ಕಾರಗಳಲ್ಲಿ ಅದು ಯುಕೆ ಯುಎಸ್ಎ ಮತ್ತು ಸ್ವಿಟ್ಜರ್ಲ್ಯಾಂಡ್ ಸೊ ಮೂರು ಸರ್ಕಾರಗಳ ಶಾಸಕಾಂಗ ಮತ್ತು ಕಾರ್ಯಾಂಗದ ರಚನೆ ಲಕ್ಷಣಗಳು ಅಧಿಕಾರ ಮತ್ತು ಕಾರ್ಯಗಳನ್ನು ಸಮಗ್ರವಾಗಿ ಓದ್ಬೇಕು ಅಂದ್ರೆ ಈಗ ಅಹ್ ಯು ಕೆ ಅಂದ ತಕ್ಷಣ ಯು ಕೆ ಶಾಸಕಾಂಗ ಏನನ್ನ ಒಳಗೊಂಡಿದೆ ಹ್ಮ್ ಏನು ಹಾಗೆ ಯು ಎಸ್ ಅಂದ ತಕ್ಷಣ ಯು ಎಸ್ ಎ ಶಾಸಕಾಂಗ ಏನು ಕಾಂಗ್ರೆಸ್ ಕಾಂಗ್ರೆಸ್ನ ಎರಡು ಮನೆಗಳ ಅಧಿಕಾರ ಮತ್ತು ಅಹ್ ರಚನೆ ಅಧಿಕಾರ ಮತ್ತು ಕಾರ್ಯಗಳು ಈ ರೀತಿ ಈ ಮೂರು ಆಧುನಿಕ ಸರ್ಕಾರಗಳ ಶಾಸಕಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ನೀವು ಇನ್ ಡಿಟೇಲ್ ಆಗಿ ಓದ್ಕೊಳ್ಳಿ ಮತ್ ನೆಕ್ಸ್ಟ್ ಬರೋದಾದ್ರೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಅಂಡ್ ಪಾಲಿಟಿಕ್ಸ್ ಭಾರತದ ಸರ್ಕಾರ ಮತ್ತು ರಾಜಕೀಯ ಸೊ ಇದರಲ್ಲಿ ನಮ್ಮ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಪೂರ್ವ ಪೀಠಿಕೆಯ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಇನ್ ಡಿಟೇಲ್ ಆಗಿ ಆರ್ಟಿಕಲ್ ಸಮೇತ ಯಾವ ಯಾವ ಭಾಗದಲ್ಲಿದಾವೆ ಯಾವ ಶೆಡ್ಯೂಲ್ ನಲ್ಲಿ ಯಾವ ಯಾವ ಆರ್ಟಿಕಲ್ಗಳು ಏನೇನನ್ನ ಹೇಳ್ತಾವೆ ನೀ ವಿವರವಾಗಿ ಓದ್ಕೊಳ್ಬೇಕು ದೆನ್ ಸಂಸತ್ತಿನ ಎರಡು ಮನೆಗಳು ಅವುಗಳ ಅಧಿಕಾರ ರಚನೆ ಮತ್ತು ಕಾರ್ಯಗಳು ಮತ್ತು ಅಧ್ಯಕ್ಷರು ಅಥವಾ ರಾಷ್ಟ್ರಪತಿ ಪ್ರಧಾನಿ ಇವರ ನೇಮಕಾತಿ ಅಧಿಕಾರ ಮತ್ತು ಕಾರ್ಯಗಳು ಭಾರತದ ಸರ್ವೋಚ್ಚ ನ್ಯಾಯಾಲಯದ ರಚನೆ ಅದರ ಅಧಿಕಾರ ಮತ್ತು ಕಾರ್ಯಗಳು ಮತ್ತು ಭಾರತ ಮತ್ತು ರಾಜ್ಯಗಳ ನಡುವಿನ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು ಅದು ಹಣಕಾಸಿನ ಕಾರ್ಯಾಂಗೀಯ ಶಾಸನಾಂಗೀಯ ಸಂಬಂಧಗಳನ್ನ ಇನ್ ಡೀಟೇಲ್ ಆಗಿ ಓದ್ಕೊಳ್ಬೇಕಾಗತ್ತೆ ಹಾಗೆ ಭಾರತದಲ್ಲಿನ ಪಕ್ಷ ವ್ಯವಸ್ಥೆ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಸೊ ಯಾವ ರೀತಿಯ ಪಕ್ಷ ಪದ್ಧತಿ ಬೆಳೆದು ಬಂತು ಈ ರಾಜಕೀಯ ರಾಷ್ಟ್ರೀಯ ಪಕ್ಷ ಅಂದ್ರೆ ಏನು ಪ್ರಾದೇಶಿಕ ಪಕ್ಷ ಅಂದ್ರೆ ಏನು ಸೊ ಇವೆಲ್ಲ ಕಾನ್ಸೆಪ್ಟ್ ಅನ್ನ ಮತ್ತು ಭಾರತದ ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಪಕ್ಷ ಪದ್ಧತಿಯ ಪಾತ್ರ ಪಕ್ಷಗಳ ರಾಜಕೀಯ ಪಕ್ಷಗಳ ಪಾತ್ರ ಇವೆಲ್ಲವನ್ನ ಓದಬೇಕಾಗತ್ತೆ ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳು ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಇನ್ ಇಂಡಿಯಾ ಸೊ ಈ ಚಾಪ್ಟರ್ ಚಾಪ್ಟರ್ನಡಿಯಲ್ಲಿ ದ ಹಿಸ್ಟೋರಿಕಲ್ ಎವಲ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಇನ್ ಇಂಡಿಯಾ ವಿತ್ ರೆನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಓದ್ಬೇಕಾಗತ್ತೆ ನೀವು ಸೊ ಯಾವ ರೀತಿ ಸಂವಿಧಾನಿಕ ಸ್ಥಾನಮಾನವನ್ನ ಪಡೆಯೋಕ್ಕಿಂತ ಮುಂಚೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆಗಳಾದವು ಸೊ ಇವುಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡುವ ನಿಟ್ಟಿನಲ್ಲಿ ಯಾವ್ಯಾವ ಸಮಿತಿಗಳ ನೇಮಕ ಆಯ್ತು ಆ ಸಮಿತಿಗಳ ಶಿಫಾರಸುಗಳೇನು ಅವೆಲ್ಲ ಕೂಡ ಓದ್ಬೇಕು ಇನ್ನು ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಡಿಯಲ್ಲಿ ಸಂವಿಧಾನದಲ್ಲಿ ಯಾವ್ಯಾವ ವಿಧಿಗಳನ್ನ ಸೇರಿಸಲಾಗಿದೆ ಯಾವ್ಯಾವ ವಿಧಿಗಳು ಯಾವ ಅಂಶಗಳನ್ನು ಸ್ಪಷ್ಟವಾಗಿ ವಿವರಿಸ್ತವೆ ಅನ್ನೋದನ್ನ ನೋಡ್ಕೊಳ್ಬೇಕು ಮೇಲೆ ನಗರ ಸ್ಥಳೀಯ ಸ್ವಯಂ ಸರ್ಕಾರಗಳು ಏನು ಮುನ್ಸಿಪಾಲಿಟಿ ಇಂದ ಹಿಡ್ಕೊಂಡು ಕಾರ್ಪೊರೇಷನ್ ವರೆಗೆ ದೆನ್ ಗ್ರಾಮೀಣ ಸ್ಥಳೀಯ ಸ್ವಯಂ ಸರ್ಕಾರಗಳು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸೊ ಇವೆಲ್ಲವುಗಳ ಸಮಗ್ರ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ಕೊಳ್ಬೇಕಾಗುತ್ತೆ ದೆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಇದರಲ್ಲಿ ಅದರ ಪ್ರಮುಖ ಪರಿಕಲ್ಪನೆಗಳು ದೆನ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ ಸಂಘಟನೆ ತತ್ವಗಳು ಅದು ಯುನಿಟಿ ಆಫ್ ಕಮಾಂಡ್ ಇರಬಹುದು ಹೈರಾರ್ಕಿ ಆರ್ಕಿ ಆಗಿರ್ಬೋದು ಅವೆಲ್ಲವನ್ನು ಕೂಡ ಡೀಟೇಲ್ ಆಗಿ ಓದ್ಬೇಕು ದೆನ್ ಇಲಾಖೆ ಡಿಪಾರ್ಟ್ಮೆಂಟ್ ದೆನ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಅವುಗಳ ಒಂದು ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನ ಓದ್ಬೇಕಾಗತ್ತೆ ನೀತಿ ನಿರೂಪಣೆ ಮತ್ತು ಅನುಷ್ಠಾನ ಮತ್ತೆ ಭಾರತದಲ್ಲಿ ನೀತಿ ನೀತಿ ನಿರೂಪಣೆಯ ಒಂದು ಪಾತ್ರ ಪಬ್ಲಿಕ್ ಪಾಲಿಸಿ ಮೇಕಿಂಗ್ ಅಂತ ಏನ್ ಕರಿತೀವಿ ಅದರ ಅರ್ಥ ಅದರ ಒಂದು ಅನುಷ್ಠಾನ ಇವೆಲ್ಲವುಗಳನ್ನ ಓದ್ಬೇಕಾಗತ್ತೆ ದೆನ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಸಿಬ್ಬಂದಿ ಆಡಳಿತ ಸೊ ಇದರಲ್ಲಿ ನಾಗರಿಕ ಸೇವೆ ಅದರ ಒಂದು ಲಕ್ಷಣಗಳು ಮತ್ತು ಕಾರ್ಯಗಳು ನೇಮಕಾತಿ ರಿಕ್ರೂಟ್ಮೆಂಟ್ ಅಂತ ಏನ್ ಕರಿತೀವಿ ಅದರ ಅರ್ಥ ವಿಧಗಳು ಅದರ ಪ್ರಕ್ರಿಯೆ ದೆನ್ ತರಬೇತಿಯ ಅರ್ಥ ಅದರ ಮಹತ್ವ ಅದರ ವಿಧಗಳು ಅದನ್ನ ಓದ್ತೇವೆ ದೆನ್ ಪ್ರಮೋಷನ್ ಸಾರಿ ಇಲ್ಲಿ ಬಡ್ತಿ ಅದು ಬಡಿಯಾಗಿದೆ ಅಂತ ಏನ್ ಕರಿತೀವಿ ಅದರ ವಿಧಗಳು ಅದರ ಪ್ರಕ್ರಿಯೆ ಅದರ ಮಹತ್ವ ಓದ್ತೇವೆ ದೆನ್ ಮೊರಾಲ್ ಅಂಡ್ ಡಿಸಿಪ್ಲಿನ್ ಆಫ್ ದ ಸಿವಿಲ್ ಸರ್ವಿಸ್ ಸೊ ನೈತಿಕ ಸ್ಥೈರ್ಯ ಮತ್ತು ಶಿಸ್ತು ಅದರ ಅರ್ಥ ಅದರ ಮಹತ್ವ ಮತ್ತು ಅದರ ವಿಧಗಳು ಮತ್ತು ವಿಧಾನಗಳು ಇವೆಲ್ಲವುಗಳನ್ನ ಓದಬೇಕು ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಅಡಿಯಲ್ಲಿ ರಾಷ್ಟ್ರೀಯ ಶಕ್ತಿ ನ್ಯಾಷನಲ್ ಪವರ್ ಹಂಗಂದ್ರೆ ಏನು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು ವಿದೇಶಾಂಗ ನೀತಿ ಅಂದ್ರೆ ಏನು ವಿದೇಶಾಂಗ ನೀತಿಯನ್ನ ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು ವಿಶೇಷವಾಗಿ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯನ್ ಫಾರಿನ್ ಪಾಲಿಸಿ ದೆನ್ ಡಿಪ್ಲೊಮಸಿ ರಾಜ ರಾಯಭಾರತ್ವ ಅಥವಾ ರಾಜತಾಂತ್ರಿಕತೆ ಅಂತ ಏನ್ ಕರಿತೀವಿ ಅದರ ಅರ್ಥ ವಿಧಗಳು ಅದರ ಮಹತ್ವ ಹ್ಮ್ ದೆನ್ ಪ್ರಚಾರ ಹ್ಮ್ ಪ್ರಚಾರದ ಅರ್ಥ ಮಹತ್ವ ಮತ್ತು ಯುದ್ಧಗಳು ವಿಶ್ವಸಂಸ್ಥೆ ಇದರ ಅಡಿಯಲ್ಲಿ ವಿಶ್ವಸಂಸ್ಥೆಯ ಐತಿಹಾಸಿಕ ಬೆಳವಣಿಗೆ ಅದ ಯಾವ ರೀತಿ ಸ್ಥಾಪನೆ ಆಯಿತು ಅದರ ಹಿನ್ನೆಲೆಯೇನು ಅದರ ಮುಖ್ಯ ಉದ್ದೇಶಗಳೇನು ಗುರಿಗಳೇನು ವಿಶ್ವಸಂಸ್ಥೆಯ ಸಂಸ್ಥೆಗಳು ಯಾವುವು ಅವುಗಳ ರಚನೆಯೇನು ಮತ್ತು ಅವುಗಳ ಕಾರ್ಯಗಳೇನು ದೆನ್ ವಿಶ್ವಸಂಸ್ಥೆಯ ಸಾಧನೆಯೇನು ಅದರ ಭವಿಷ್ಯ ಸುಷ್ಟು ಸಮಗ್ರ ಅಂಶಗಳನ್ನ ಈ ನಲ್ಲಿ ಓದ್ಬೇಕಾಗತ್ತೆ ಗ್ಲೋಬಲೈಸೇಷನ್ ಗೆ ಬಂದ್ರೆ ಜಾಗತೀಕರಣಕ್ಕೆ ಬಂದ್ರೆ ಅದರ ಪರಿಕಲ್ಪನೆ ಅದರ ಅರ್ಥವನ್ನ ನೋಡ್ಕೊಳ್ಬೇಕು ದೆನ್ ರೀಸನಲ್ ರೀಜ್ನಲೈಸೇಷನ್ ಆಫ್ ವರ್ಲ್ಡ್ ಪಾಲಿಟಿಕ್ಸ್ ಅಂತ ಕರಿತೀವಿ ವಿಶ್ವ ರಾಜಕೀಯದ ಪ್ರಾದೇಶಿಕರನ್ನ ಅದರಲ್ಲಿ ಈ ಇ ಯು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಆಸಿಯಾನ್ ಅಪೆಕ್ ಸಾರ್ಕ್ ನಾಫ್ಟಾ ಸೊ ಈ ರೀತಿ ಅನೇಕ ಸಂಘಟನೆಗಳ ರಚನೆ ಅವುಗಳ ಉದ್ದೇಶಗಳು ಈ ಸಂಘಟನೆಗಳ ಒಂದು ಅಹ್ ಸ್ಥಾಪನೆ ಆಗುವ ಹಿಂದಿನ ಉದ್ದೇಶಗಳು ಮತ್ತೆ ಯಾವ ಯಾವ ಸದಸ್ಯ ರಾಷ್ಟ್ರಗಳು ಅವುಗಳ ಆ ರಾಷ್ಟ್ರಗಳನ್ನ ಅವುಗಳು ಹೊಂದಿದಾವೆ ಮತ್ತು ಅವುಗಳ ಗುರಿಗಳೇನು ಮತ್ತು ಅವುಗಳ ಕಾರ್ಯಾಚರಣೆ ಏನು ಪ್ರತಿ ವರ್ಷ ಯಾವ ರೀತಿ ಸಭೆಯನ್ನು ನಡೆಸ್ತಾವೆ ಆ ಮೂಲಕ ಏನೇನು ಅಭಿವೃದ್ಧಿಯನ್ನು ಸಾಧಿಸಿದಾವೆ ಕೊಡುಗೆಯನ್ನು ನೀಡಿದಾವೆ ಅನ್ನೋದನ್ನ ಓದ್ಬೇಕು ಅಹ್ ಕಾಂಟೆಂಪರರಿ ಗ್ಲೋಬಲ್ ಕನ್ಸರ್ನ್ಸ್ ಅಂತ ಕರಿತೀವಿ ಇದು ಬಹಳ ಇಂಪಾರ್ಟೆಂಟು ಅಂದ್ರೆ ಸಮಕಾಲೀನ ಜಾಗತಿಕ ಕಾಳಜಿಗಳು ಏನೇನು ಅಂದ್ರೆ ಅದು ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳು ಪರಿಸರ ಜೆಂಡರ್ ಜಸ್ಟಿಸ್ ಅಂತ ಕರಿತೀವಿ ನಾವು ಅದು ದೆನ್ ಭಯೋತ್ಪಾದನೆ ಮತ್ತೆ ನ್ಯೂಕ್ಲಿಯರ್ ಪ್ರೊಲಿಫ್ರೇಷನ್ ಅಂದ್ರೆ ಪರಮಾಣು ಪ್ರಸರಣ ಹ್ಮ್ ಸೊ ಇಷ್ಟು ವಿಷಯಗಳ ಸಂಪೂರ್ಣ ಪರಿಕಲ್ಪನೆಯನ್ನ ಹೊಂದಿರಬೇಕಾಗತ್ತೆ ಸೊ ಇಷ್ಟು ಒಂದು ಚಾಪ್ಟರ್ ಗಳನ್ನ ನಿಮ್ಗೆ ಪಿ ಜಿ ಸಿಇಿಗೆ ಪೊಲಿಟಿಕಲ್ ಸೈನ್ಸ್ ಅಡಿಯಲ್ಲಿ ನಿಗದಿಪಡಿಸಲಾಗಿದೆ ಸೊ ಇದಕ್ಕೆ ಬೇಕಾದಂತ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಇವೆಲ್ಲ ರೆಫರೆನ್ಸ್ ಬುಕ್ಗಳಿದಾವೆ ಯು ಕ್ಯಾನ್ ಲಿಸ್ಟ್ ಔಟ್ ದೀಸ್ ರೆಫರೆನ್ಸ್ ಬುಕ್ಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಗೆ ಈ ಎಲ್ಲಾ ಪುಸ್ತಕಗಳು ಇದಾವೆ ಸೊ ಇಷ್ಟೇ ಅಲ್ಲ ನಾನು ಕೆಲವನ್ನ ಇಲ್ಲಿ ಪಟ್ಟಿ ಮಾಡಿದ್ದೀನಿ ಸೊ ಏನ್ ಚಾಪ್ಟರ್ ಗಳನ್ನ ನಿಮ್ಗೆ ವಿವರಿಸಿದೆ ಆ ಚಾಪ್ಟರ್ ರಿಲೇಟೆಡ್ ಆಗಿ ಯಾವುದೇ ರೆಫರೆನ್ಸ್ ಬುಕ್ಸ್ ಗಳನ್ನು ಕೂಡ ನಾವು ನೀವು ಓದಬಹುದು ಇಲ್ಲಿ ಮುಖ್ಯವಾಗಿ ಓದೋ ಸಂದರ್ಭದಲ್ಲಿ ಒಂದು ವಿಶೇಷ ಅಂಶವನ್ನು ಬೆಳೆಸ್ಕೊಳ್ಬೇಕು ನೀವು ಇಷ್ಟು ದಿನ ನೀವು ಡಿಗ್ರಿಗೆ ಏನು ಓದ್ತಿದ್ರಿ ಸಬ್ಜೆಕ್ಟಿವ್ ಟೈಪ್ ಗೆ ಅನಾಲಿಟಿಕಲ್ ಕ್ವಶನ್ಸ್ಗೆ ಆ ಒಂದು ಶೈಲಿಯ ಜೊತೆಗೆ ನೀವು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ ನಿಮ್ಗೆ ಸಿಇ ಟಿ ನಲ್ಲಿ ಅಬ್ಜೆಕ್ಟಿವ್ ಟೈಪ್ಗೆ ಪರ್ಟಿಕ್ಯುಲರ್ ಆಗಿ ಕೆಲವು ಅಂಶಗಳನ್ನ ಹೆಚ್ಚು ಹೆಚ್ಚು ನೆನ್ಪಿಟ್ಕೊಳ್ಬೇಕಾಗತ್ತೆ ಅದು ಕೆಲವು ಪರಿಕಲ್ಪನೆಗಳ ಡೆಫಿನಿಷನ್ ಆಗಿರ್ಬೋದು ಯಾವ ಯಾವ ಲೇಖಕರು ಅಥವಾ ತಜ್ಞರು ಯಾವ ಯಾವ ಡೆಫಿನಿಷನ್ ಅನ್ನು ನೀಡಿದ್ರು ಇದ್ರ ಬಗ್ಗೆ ಈ ಪರಿಕಲ್ಪನೆ ಬಗ್ಗೆ ಅಂತ ಕೇಳ್ತಾರೆ ಸೊ ವ್ಯಾಖ್ಯೆಗಳ ಸಮೇತ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಇಸ್ಟ್ರಿಗಳಾಗಿರ್ಬೋದು ಕೀ ಕಾನ್ಸೆಪ್ಟ್ ಗಳಾಗಿರ್ಬೋದು ಅದನ್ನ ಡೀಪ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು ಜೊತೆಗೆ ವಿಷಯವನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಬೇಕು ಆಗ ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ಯಾವುದೇ ಅಪ್ಲೈ ಲೆವೆಲ್ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ರೈಟ್ ಆಪ್ಷನ್ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ಸೊ ಆ ರೀತಿ ವಿಷಯಗಳನ್ನ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಖಂಡಿತ ನಿಮ್ಗೆ ಪಿ ಜಿ ಸಿಇಟಿನಲ್ಲಿ మెరిట్ మొత్తం యశస్సు గ్యారంటీ ఓకే థ్యాంక్ యూ అండ్ ఆల్ ది బెస్ట్ ఫర్ యువర్ ఎక్ సిటీ ఎగ్జామ్ పిజి సిఇటి ఎక్సమ్ థ్యాంక్ యూ థ్యాంక్ యూ సో మచ్ ఫర్ యువర్ పేషెంట్ లిజనింగ్